ನಮಸ್ಕಾರ ವೀಕ್ಷಕರೇ. ಆರ್ಸಿಬಿಯ ಮಾಜಿ ಸ್ಟಾರ್ ಬ್ಯಾಟ್ಸ್ಮನ್ ಕನ್ನಡಿಗ ಕೆಎಲ್ ರಾಹುಲ್ ಅವರು ಮತ್ತೆ ಆರ್ಸಿಬಿ ಸೇರಿಕೊಳ್ಳುವ ಬಗ್ಗೆ ನಾನಾ ರೀತಿಯ ಸುದ್ದಿಗಳು ಸದ್ಯ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಹರಿದಾಡುತ್ತಿವೆ. ಆರ್ಸಿಬಿಯ ಕೋಟ್ಯಾಂತರ ಅಭಿಮಾನಿಗಳು ಕೂಡ ಕೆಎಲ್ ರಾಹುಲ್ ಅವರು ಮತ್ತೆ ಆರ್ಸಿಬಿಗೆ ಸೇರಬೇಕು ಎಂಬ ಆಸೆಯನ್ನು ಕೂಡ ವ್ಯಕ್ತಪಡಿಸುತ್ತಿದ್ದಾರೆ. ಆದರೆ ನಿಜವಾಗಿಯೂ ಕೂಡ ರಾಹುಲ್ ಅವರು ಮತ್ತೆ ಆರ್ಸಿಬಿಗೆ ಬರಲಿದ್ದಾರಾ? ಇದರ ಬಗ್ಗೆ ಸ್ವತಃ ಕೆಎಲ್ ರಾಹುಲ್ ಅವರು ಹೇಳಿದ್ದಾದರೂ ಏನು? ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ದಯವಿಟ್ಟು ವಿಡಿಯೋ ಕೊನೆಯ ತನಕ ನೋಡಿ ಮತ್ತೆ ಇತರೆ ಆರ್ಸಿಬಿ ಫ್ಯಾನ್ಸ್ಗಳಿಗೂ ಕೂಡ ಶೇರ್ ಮಾಡಿ. ಅದಕ್ಕೂ ಮುನ್ನ ವೀಕ್ಷಕರೇ, ನೀವು ಕೂಡ ಕೆಎಲ್ ರಾಹುಲ್ ಅವರ ಅಭಿಮಾನಿಯಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತೆ ನಿಮ್ಮ ಪ್ರಕಾರ ಕೆಎಲ್ ರಾಹುಲ್ ಅವರು ಆರ್ಸಿಬಿ ತಂಡಕ್ಕೆ ಮತ್ತೆ ಬರಬೇಕು ಬೇಡವೋ ಎಂದು ನಮಗೆ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ. ವೀಕ್ಷಕರೇ, ಆರ್ಸಿಬಿಯ ಮಾಜಿ ಆಟಗಾರ ಕನ್ನಡಿಗ ಕೆಎಲ್ ರಾಹುಲ್ ಅವರು ಇಂದು ಯಾವ ರೀತಿಯ ಪ್ರದರ್ಶನ ನೀಡುತ್ತಿದ್ದಾರೆ ಎಂದು ನಿಮಗೆ ಗೊತ್ತೇ ಇರಬಹುದು. ಟೀಮ್ ಇಂಡಿಯಾ ಪರವೂ ಕೂಡ ಅದ್ಭುತ ಪ್ರದರ್ಶನ ನೀಡುತ್ತಿರುವ ಕೆಎಲ್ ರಾಹುಲ್ ಅವರು ಭಾರತ ತಂಡವನ್ನು ಸಂಕಷ್ಟದ ಪರಿಸ್ಥಿತಿಯಿಂದ ಕಾಪಾಡುವಲ್ಲಿ ಯಶಸ್ವಿಯಾಗುತ್ತಿದ್ದಾರೆ. ಮತ್ತೆ ಐಪಿಎಲ್ ನಲ್ಲಿಯೂ ಕೂಡ ಕೆಎಲ್ ರಾಹುಲ್ ಅವರಿಗೆ ಇಂದು ಭಾರೀ ಬೇಡಿಕೆ ಇದೆ. ಸದ್ಯ ಕಳೆದ 2 ವರ್ಷಗಳಿಂದ LSG ತಂಡದ ನಾಯಕನಾಗಿರುವ ರಾಹುಲ್ ಅವರು LSG ತಂಡವನ್ನು ತಕ್ಕ ಮಟ್ಟಿಗೆ ಯಶಸ್ವಿಯಾಗಿಯೂ ಕೂಡ ಮುನ್ನಡೆಸಿದ್ದಾರೆ. ಆದರೆ ಕಳೆದ ಕೆಲ ದಿನಗಳಿಂದ ಕೆಎಲ್ ರಾಹುಲ್ ಅವರು ಮತ್ತೆ ಆರ್ಸಿಬಿಗೆ ಬರುವ ಸುದ್ದಿಗಳು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಸಾಕಷ್ಟು ಹರಿದಾಡುತ್ತಿವೆ. ಇತ್ತೀಚೆಗೆ ಸಂದರ್ಶನವೊಂದರಲ್ಲಿ ಮಾತನಾಡಿರುವ ರಾಹುಲ್ ಅವರು, ಆರ್ಸಿಬಿ ನನ್ನ ಮನಸ್ಸಿಗೆ ತುಂಬಾ ಹತ್ತಿರವಾದ ಫ್ರಾಂಚೈಸಿ. ಆರ್ಸಿಬಿ ನನಗೆ ಚಿಕ್ಕ ವಯಸ್ಸಿನಲ್ಲಿಯೇ ಆಡಲು ಅವಕಾಶ ನೀಡಿ ನನ್ನನ್ನು ಒಳ್ಳೆಯ ಆಟಗಾರನಾಗಿ ಬೆಳೆಸಿತು. ಇಂದು ನಾನು ಏನೇ ಇದ್ದರೂ ಕೂಡ ಅದರಲ್ಲಿ ಆರ್ಸಿಬಿಯ ಪಾಲು ಬಹು ದೊಡ್ಡದಿದೆ ಎಂದು ಕೆಎಲ್ ರಾಹುಲ್ ಅವರು ಮಾಧ್ಯಮದ ಮುಂದೆ ತಿಳಿಸಿದ್ದರು. ರಾಹುಲ್ ಅವರ ಈ ಹೇಳಿಕೆಯ ನಂತರ ಆರ್ಸಿಬಿ ತಂಡಕ್ಕೆ ರಾಹುಲ್ ಅವರು ಮತ್ತೆ ಸೇರಿಕೊಳ್ಳಬಹುದು ಎಂಬ ಸುದ್ದಿಗಳು ಕೂಡ ಹರಿದಾಡುತ್ತಿವೆ. ಈ ವರ್ಷ ಕೆಎಲ್ ರಾಹುಲ್ ಅವರು LSG ತಂಡದ ನಾಯಕನಾಗುವುದು ಬಹುತೇಕ ಖಚಿತವಾಗಿದೆ. ಆದರೆ 2025ಕ್ಕೆ ಮೆಗಾ ಆಕ್ಷನ್ ನಡೆಯಲಿರುವುದರಿಂದ ಆಗ ಕೆಎಲ್ ರಾಹುಲ್ ಅವರು ಮತ್ತೆ ಆರ್ಸಿಬಿಗೆ ಬರಬಹುದು ಎಂಬ ಸುದ್ದಿಗಳು ಹರಿದಾಡುತ್ತಿವೆ. ಮತ್ತೆ ಫಾಫ್ ಡುಪ್ಲೆಸಿಸ್ ಅವರಿಗೂ ಕೂಡ ಈ ವರ್ಷವೇ ಕೊನೆಯ IPL ಆಗಬಹುದು. ಡುಪ್ಲೆಸಿಸ್ ಅವರ ನಂತರ ಆರ್ಸಿಬಿಗೂ ಕೂಡ ಒಬ್ಬ ಒಳ್ಳೆಯ ನಾಯಕನ ಅವಶ್ಯಕತೆ ಇರುತ್ತದೆ. ಆದ್ದರಿಂದ 2025ರ ಮೆಗಾ ಆಕ್ಷನ್ ನಲ್ಲಿ ಕೆಎಲ್ ರಾಹುಲ್ ಅವರು LSG ತಂಡವನ್ನು ತೊರೆದು ಮತ್ತೆ ಆರ್ಸಿಬಿಗೆ ಬರಬಹುದು ಎಂದು ಹೇಳಲಾಗುತ್ತಿದೆ. ಇತ್ತೀಚೆಗೆ ಹಾರ್ದಿಕ್ ಪಾಂಡ್ಯ ಅವರು ಗುಜರಾತ್ ಟೈಟನ್ಸ್ ತಂಡವನ್ನು ತೊರೆದು MI ತಂಡಕ್ಕೆ ಮತ್ತೆ ಸೇರಿಕೊಂಡಿರುವುದು ನಿಮಗೂ ಕೂಡ ಗೊತ್ತೇ ಇರಬಹುದು. ಅದೇ ರೀತಿ ಕೆಎಲ್ ರಾಹುಲ್ ಅವರು ಕೂಡ ಆರ್ಸಿಬಿಗೆ ಘರ್ ವಾಪಸಿ ಮಾಡುತ್ತಾರಾ ಎಂದು ಕಾದು ನೋಡಬೇಕಾಗಿದೆ. ವೀಕ್ಷಕರೇ, ನಿಮ್ಮ ಪ್ರಕಾರ ಆರ್ಸಿಬಿ ತಂಡಕ್ಕೆ ಕೆಎಲ್ ರಾಹುಲ್ ಅವರು ಮತ್ತೆ ಬರಬೇಕು ಬೇಡವೋ ಎಂದು ನಮಗೆ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.